ನೀನೇನ ಅವಳ ಹಂಗೆ ಹಿಂಗೆ ಅಂತ ಅವಳ ನೆನ್ಸ್ಕೊಂಡು ಆಕಾಶದಲ್ಲಿ ತೇಲಾಡ್ತಾ ಇರ್ತೀಯ? ಅವಳು ಎಲ್ಲಿದ್ದಾಳೆ, ಅವಳು ಏನ್ ಮಾಡ್ತಾ ಅವಳೆ, ಹಾಗಂತ ಏನಾದ್ರೂ ಒಂದು ವಿಷಯ ಗೊತ್ತೇನಾ? ನಮ್ಗೆ ಮಾತಾಡು, ಬೆಂಗಳೂರಿನಲ್ಲಿ ಎಷ್ಟು ಕೋಟಿ ಜನ ಇದಾರಪ್ಪ? ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದ್ರೆ ಅಷ್ಟು ಕೋಟಿ ಜನದಲ್ಲಿ ಅವಳೊಬ್ಬಳಾಗಿರ್ತಾಳೆ ತಾನೆ? ಸಿಗ್ತಾಳೆ ಬಿಡು, ಎಲ್ಲೋಗ್ತಾಳೆ? ಹಾಯ್ ಬಂದೆ. ಉಪ್ಸ್ ಸಾರಿ. ಹಾಯ್, ನಿಮ್ಮ ನೋಡು ಒಂದು ವಾರ ಆಯ್ತಲ್ರಿ, ಅದೇ ಕುತ್ರೆ ನಿಂತ್ರೆ ಮಲಗಿದ್ರೆ ಕಣ್ ಮುಂದೆನೆ ಬರ್ತೀರಲ್ರಿ ನೀವು. ಯಾಕ್ರೇನ್ ಆಗ್ತಾ ಇದ್ದೀರ? ನಮ್ಮ ಕಷ್ಟ ಏನು ಅರ್ಥ ಆಗುತ್ತೆ? ಕಾಸು ತಗೊಳ್ಳಿ ರೀ. ಅವುಗಳೇನ ಕಿಸಿದ್ದಾವೆ, ನೀವು ನಾನು ಮಾತಾಡೋದು ಕೇಳಿಸ್ಕೊಂಡ್ರಿ ತಾನೆ? ಲಾಸ್ಟ್ ಟೈಮ್ ಸಿಕ್ಕಿದಾಗ ಹೆಸರೇನೋ ಗೊತ್ತಾಯ್ತು. ಅಟ್ಲೀಸ್ಟ್ ಇವ ಮನೆ ಟೆಲಿಫೋನ್ ನಂಬರು, ಅಡ್ರೆಸ್ಸು, ಏನಾದ್ರು ಒಂದು ಸತ್ಯ ಹೇಳ್ರಿ ಪ್ಲೀಸ್. ಕೇಳಿದ ತಕ್ಷಣ ಎಲ್ಲ ನಿಜನೂ ಹೇಳಬೇಕು ಅಂತ ಏನ್ ರೂಲ್ಸ್? ರೂಲ್ಸ್ ಕಂಡ್ರೆ ಖಂಡಿತವಾಗ್ಲು ರೂಲ್ಸ್. ರೀ ಒಂದ್ ಸ್ವಲ್ಪ ನಿಲ್ರಿ. ನೀವ್ ಕೇಳ್ದೇನೆ ನಾನೆಲ್ಲ ಹೇಳಿದೆ ತಾನೆ, ಹೆಸರು ಪಾರ್ಥ, ಊರು ಹುಬ್ಳಿ ಅಂತ. ಹಾಗೆ ನೀವು ಹೇಳ್ಬೇಕು ತಾನೆ, ಹೇಳಿ ಹೇಳಿ. ನೀವು ಬಾಯ್ಸ್, ನೋಡಿದ ತಕ್ಷಣ ಎಲ್ಲ ನಿಜ ಹೇಳ್ಬಿಡ್ತೀರಾ? ನಾವು ಹೇಳ್ಬೇಕು ಅಂತ ಏನಿದೆ? ಆಟೋ ನನ್ ಕಡೆನೇ ಇಲ್ಲ, ನಾನು ತಣಲ್ಲ ಪ್ರೇಳು ಕಡೆನೇ. ರೀ ಅದ್ ಏನ್ರಿ, ನಾನು ನಂಗೆ ಓಡಿಸ್ತಾನೆ ಇರ್ತಿಲ್ರಿ. ನೀವು ಏನೋ ಹೇಳಿ, ಯಾವಾಗ ಸಿಕ್ತೀರಾ ಏನು ಅಂತ. ನಿಮಗ್ ತುಂಬಾ ಧೈರ್ಯ ಜಾಸ್ತಿ. ಧೈರ್ಯನೇ ತಿರುಗಿ ನೋಡಿದ ತಕ್ಷಣ ಹಿಂದೆ ಬಂದ್ಬಿಟ್ರಿ. ಏನೀಗ ಗ್ಯಾರಂಟಿ ಒದೆ ತಿಂತೀರಾ? ಕರೆಕ್ಟ್, ಹುಬ್ಳಿಯಿಂದ ಇಲ್ಲಿಗೆ ನಾನು ಒದೆ ತಿನ್ನಕ್ಕೆನೆ ಬಂದಿರೋದ. ಆ ವಿಷಯ ಬಿಡಿ ಈಗ. ಅಯ್ಯ ಹೇಳಿಪ್ಪ, ಯಾವಾಗ ಸಿಗ್ತೀರಾ ಏನು ಅಂತ. ಇಲ್ಲೇ ಇರ್ತೀವಲ್ವಾ, ಅದೃಷ್ಟ ಇದ್ರೆ ಮೀಟ್ ಮಾಡೋಣ. ನೀನ್ ನಡಿಪ್ಪ. ನಕರ ತೋರಿಸ್ತಾರೋ ತಲಲ್ಲಿ ಏನಿಲ್ವೋ.